ನೀವು ನೋಡ್ತಾ ಇದ್ದೀರಾ ಸುವರ್ಣ. ಯಶದ, ಮಗುನ ಎಲ್ಲಿಂದ ತಗೊಂಡ್ ಬಂದೆ ಮೊದಲು ಅದನ್ನ ಹೇಳು. ಇದು ವರ್ಷಂಗೋಸ್ಕರ ದೇವರ್ ಕಳ್ಸ್ಕೊಟ್ಟಿರೋ ಮಗು. ಋಷಿ ಮೂಲ ನದಿ ಮೂಲ ತರ ಮಗು ಮೂಲ ಹುಡುಕ್ಬಾರ್ದು. ಯಶೋದ, ಮಗುನ ಎಲ್ಲಿಂದ ತಗೊಂಡ್ ಬಂದೆ ಅಂತ ನನಗೆ ಹೇಳಲೇಬೇಕು. ಅದು ಅದು ಹಾ, ಮಗುನ ಇನ್ನೆಲ್ಲಿಂದ ತರಕ್ ಸಾಧ್ಯ? ಇದೇನ್ ಮಾರ್ಕೆಟ್ ಅಲ್ಲಿ ಸಿಗತ್ತಾ? ನಾನೇ ಇದನ್ನ ಅನಾಥಾಶ್ರಮದಿಂದ ತಂದಿದ್ದು. ಏನು ಅನಾಥಾಶ್ರಮದಿಂದ ಮಗುನ್ ತಂದ್ರ? ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿದ ಮಗುನ್ ಕೊಡಲ್ವಲ್ಲ ಹಾಗೆಲ್ಲ. ಅದು ಏನಾಯ್ತು ಅಂದ್ರೆ, ನನ್ ಪರಿಚಯದವರೊಬ್ರು ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಈ ಮಗು ಕೊಡ್ಸಿದ್ದು, ಅದಕ್ಕೆ ಬೇಗ ಸಿಕ್ಕಿದ್ದು. ಪರಿಚಯ ಇದ್ರು ಇಷ್ಟು ಬೇಗ ಮಗುನ ಹೇಗೆ ಕೊಡಕ್ ಸಾಧ್ಯ? ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋತೀರಾ? ಇಂತ ಒಳ್ಳೆ ಮಗು ಸಿಕ್ಕಿದೆಯಲ್ಲ, ಅದಕ್ಕೆ ಖುಷಿ ಪಡಿ. ಅಲ್ಲ ಯಶೋದ, ಅನಾಥ ಆಶ್ರಮದವ್ರು ನಿನಗೆ ಗೊತ್ತಿದ್ದಾರೆ ಅಂತ ನನಗೆ ಯಾಕೆ ಹೇಳಲಿಲ್ಲ? ಅವಳು ಅನಾಥಾಶ್ರಮದಲ್ಲಿ ಇದ್ದಾಳೆ ಅಂತ ನನಗೂ ಗೊತ್ತಿರಲಿಲ್ಲ, ಮೊನ್ನೆ ಸಿಕ್ಕಿದಾಗ ಅವಳೇ ಹೇಳಿದ್ಲು. ಯಾವುದೇ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡದೆ ಮಗುನ್ ಕೊಡ್ತಾರೆ ಅಂದ್ರೆ ನನಗೇನ ಡೌಟ್ ಇದೆಯಮ್ಮ? ಅದನ್ನೇ ನಾನು ಹೇಳ್ತಾ ಇರೋದು ಬಾಬಾ. ಎಷ್ಟೇ ಪರಿಚಯ ಇದ್ರು ಕಾಗದ ಪತ್ರ ಇಲ್ಲದೆ ಮಗುನ ಕೊಟ್ಬಿಡ್ತಾರಾ? ಅಲ್ಲ ಯಶೋದ, ಅವ್ರ ಮಗುನ ಕೊಡೋವಾಗ ಯಾರಿಗೋಸ್ಕರ ತಗೊಳ್ತಿದ್ಯಾ, ಯಾತಕ್ಕೋಸ್ಕರ ತಗೊಳ್ತಿದ್ಯಾ ಅಂತ ಕೇಳ್ದೇನೆ ಕೊಟ್ಬಿಡ್ತಾರಾ? ಏನು, ನನ್ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆನೇ ಇಲ್ವಾ? ನಾನೇ ನಿಮ್ಮ ಮಗುನ ಕರ್ಕೊಂಡ್ ಬಂದಿದ್ದೀನ ನೋಡಿ, ಇಲ್ಲಿ ಕಾಗದ ಪತ್ರನೆಲ್ಲ ಮಾಡ್ಕೊಂಡೆ ನಾನು ತಂದಿರೋದು ನೋಡಿ. ನೋಡಿದ್ರ, ನನಗೆ ಗೊತ್ತಿತ್ತು ನೀವು ಈ ತರ ಅನುಮಾನ ಪಡ್ತೀರಾ ಅಂತ. ನನ್ನ ಮಗಳು ಸುಖ ಸಂತೋಷಕ್ಕಿಂತ ನಿಮ್ಗೆ ನಿಮ್ ಘನತೆ ಪ್ರತಿಷ್ಠೆನೆ ಮುಖ್ಯ. ನೋಡಿ ನನ್ ಮಗಳು ಹೇಗಾಗಿದ್ದಾಳೆ, ಮಗುಗೋಸ್ಕರ ಕೊರ್ಗಿ ಕೊರ್ಗಿ ಒಣಗಿದ ಹಂಚಿನ ಕಡಿ ತರ ಆಗಿದ್ದಾಳೆ. ನಿಮಗಿದೆಲ್ಲ ಎಲ್ಲಿ ಕಾಣತ್ತೆ? ಇವಳಗ್ ಮಗು ಸಿಕ್ತು ಅಂತ ಖುಷಿ ಪಡೋದ್ ಬಿಟ್ಟು ನೀವೆಲ್ಲ ಒಂದೇ ಸಮ ಮಗು ಎಲ್ಲಿಂದ ಬಂತು, ಮಗು ಎಲ್ಲಿಂದ ಬಂತು ಅಂತ ಕೇಳ್ತಿದ್ದೀರಲ್ಲ. ಹೋಗ್ಲಿ ಬಿಡಕ್ಕ, ಮಗು ಸಿಕ್ತು ಅಂತ ನಮ್ ವರ್ಷ ಎಷ್ಟು ಖುಷಿಯಾಗಿದ್ದಾಳೆ ನೋಡು, ಎಲ್ಲ ಒಳ್ಳೇದೇ ಆಗಿದೆ. ಒಂದ್ ನಿಮಿಷ ಬಂದೆ. ವರ್ಷ, ಮಗು ಇಲ್ಲ ಮಗು ಇಲ್ಲ ಅಂತ ಕೊರಗ್ತಾ ಇದ್ದೆ, ಅಂತೂ ನಿಮ್ಮಮ್ಮ ನಿನ್ ಕೈಗೆ ಒಂದು ಮಗು ತಂದು ಕೊಟ್ಬಿಟ್ರು. ಯಶೋದ ಅವರೇ, ಮೊದಲನೇ ಸ್ವೀಟು ನಿಮಗೆ. ಯಾಕೆ ಅಂದ್ರೆ ನಮ್ಮ ವರ್ಷಂಗೆ ಮಗು ತಂದ್ಕೊಟ್ಟವ್ರು ನೀವೇ. ನಿಮ್ಮಿಂದ ಈ ಮನೇಲಿ ಸಂಭ್ರಮನೇ ತುಂಬ ಹೋಯ್ತು. ತಗೊಳ್ಳಿ. ಯಶೋದ ಒಂದು ನಿಮಿಷ. ಯಾಕೆ ಬಾಬಾ, ಏನಾಯ್ತು? ಅಲ್ಲಮ್ಮ, ಈ ಮನೇಲಿ ಯಾರು ಹೇಳೋರು ಕೇಳೋರೇ ಇಲ್ಲ ಅನ್ಕೊಂಡ್ಬಿಟ್ರ? ಇವ್ರು ಯಾವುದೋ ಮಗುನ ತಂದು ವಶಿನ ಕೈ ಕೊಟ್ಬಿಟ್ರೆ ಆ ಮಗು ನಮ್ಮ ವಂಶದ ಕುಡಿದು ಒಪ್ಕೊಂಡ್ಬಿಡ್ಬೇಕಾ? ಈ ಮನೆಯಲ್ಲಿ ಒಂದು ಹುಲ್ ಕಡ್ಡಿ ಅಲ್ಲಾಡಬೇಕಾದ್ರೂ ಅಮ್ಮನ ಪರ್ಮಿಷನ್ ಬೇಕು. ಅಂಥದ್ರಲ್ಲಿ ಇದು ಮಗುನ ದತ್ತಗೊಳ್ಳೋ ಸೂಕ್ಷ್ಮವಾದ ವಿಷಯ. ಅಮ್ಮ ಊರಲ್ಲಿ ಇಲ್ಲದೆ ಇರೋವಾಗ ನಾವು ನಾವೇ ನಿರ್ಧಾರ ತಗೊಳಕ್ ಆಗೋದಿಲ್ಲ. ಅಮ್ಮನ ಗೊತ್ತಾರ ಸುಮ್ಮನೆ ಇರ್ತಾರೇನು? ಮತ್ತೀಗ ಏನು ಮಾಡೋದಣ್ಣ? ಅಮ್ಮ ವಾಪಸ್ ಬರೋವರೆಗೂ ಮಗು ಆಶ್ರಮದಲ್ಲೇ ಇರಲಿ. ಅಯ್ಯಯ್ಯೋ, ಅದಾಗಲ್ಲ. ಈಗ ನಾವು ಈ ಮಗುನ ವಾಪಸ್ ಕೊಟ್ಬಿಟ್ರೆ ನಾಳೆನೇ ಒಬ್ರು ಶ್ರೀಮಂತರು ಇದನ್ನ ದತ್ತು ತಗೊಂಡ್ಬಿಡ್ತಾರೆ. ಮಾವ, ಒಂದು ಕೆಲಸ ಮಾಡಿ,
ಅಜ್ಜಿ ಫೋನ್ ನಲ್ಲಿ ತಿಳಿಸಿ ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಅಂತ ಹೇಳಿ ಸರಿ ಗುಡ್ ಐಡಿ ಅಮ್ಮನಿಗೆ ಫೋನ್ ಮಾಡ್ತೀನಿ ಅವರು ಒಪ್ಪಿಕೊಂಡ್ರೆ ಮಗು ಈ ಮನೆಯಲ್ಲಿ ಇಲ್ಲದೆ ಹೋದ್ರೆ ಈ ಮಗು ಈ ಮನೆಯಲ್ಲಿ ಜಾಗ ಇದೆ ಅಮ್ಮ ನಾನಮ್ಮ ಹೇಗಿದೀಯ ಹಾ ನಾವೆಲ್ಲ ಚೆನ್ನಾಗಿದ್ದೀವಮ್ಮ ಅಮ್ಮ ಇಲ್ಲೊಂದು ಸೂಕ್ಷ್ಮ ವಿಷಯ ಇದೆ ಅದೇನು ಅಂತ ನಾನು ಹೇಳ್ತೀನಿ ನೀ ನಿರ್ಧಾರ ಕೊಟ್ಟರೆ ಆಮೇಲೆ ಮುಂದೆ ಹೆಜ್ಜೆ ಇಡ್ತೀವಿ ಸರಿ ಮಾ ನಾ ಹಾಗೆ ಮಾಡ್ತೀನಿ ಆರೋಗ್ಯ ಉಚ್ಚಾರ ನೋಡ್ಕೋ ಶಕುಂತಲಾ ಅಮ್ಮ ಒಪ್ಪಿದ್ದಾರೆ ಸೋ ಇವತ್ತಿಂದ ಈ ಮಗು ನಮ್ಮ ಮಗು ಅಂತ ನಾವೆಲ್ಲ ಒಪ್ಪಿಕೊಳ್ತಾ ಇದ್ದೀವಿ ಸರಿನಾ ಇನ್ನೇನು ಅತ್ತೆಯವರು ಒಪ್ಪಿಕೊಂಡಾಯ್ತಲ್ಲ ಯಶೋದ ಅವರೇ ತಗೊಳ್ಳಿ ಸ್ವೀಟು ದೇಸಾಯಿ ವಂಶದ ಹೆಸರು ಹೇಳೋ ಗಂಡು ಮಗು ತಂದು ಕೊಟ್ಟಿದ್ದೀನಿ ಇದಕ್ಕೆ ಬರಿ ಸ್ವೀಟಾ ಸರಿ ಗಿಫ್ಟ್ ಕೊಡೋಣ ಬಿಡಿ ಚೇತನಾ ಈ ಸ್ವೀಟ್ ಅಂಚದಲ್ಲಿ ಆಮೇಲೆ ಇಟ್ಕೊಳ್ಳಮ್ಮ ಅಮ್ಮ ಹೇಳಿದ್ದಾರೆ ಮೊದಲು ದೇವರಿಗೆ ತುಪ್ಪ ದೀಪ ಹಚ್ಚಿಬಿಟ್ಟು ಮಗುಗೆ ಆರತಿ ಮಾಡಿ ಅಂತ ಕಡಿಮ ವರ್ಷ ನೀನೇ ದೇವರಿಗೆ ತುಪ್ಪ ದೀಪ ಹಚ್ಚಿಬಿಡು ವರ್ಷ ನೀನು ಕೂತ್ಕೊಂಡು ಮಗುನ ತೊಡೆ ಮೇಲೆ ಇಟ್ಕೋ ಪುಟಾಣಿಗೆ ಬಹುಮಾನ ಇರೋ 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 ಇನ್ನೂ ಇದೆ ಇರೋ ಹಂಗೆ ಆಮೇಲೆ ಶಕುಂತಲಾ ಚೇನ್ ಶಾಂತಲಾ ಮುಂಚೆನೆ ಮಾಡಿಸಿಬಿಡಮ್ಮ ಮೊಮ್ಮಗೋಗೆ ಅಂತ
ಈಗೆಲ್ಲರೂ ಸ್ವೀಟ್ ಕೊಡಮ್ಮ. ಮಗುನ್ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ಯಾ ಇದೇನ್ ಬಿಡೆ, ನಾನು ನಿನ್ನ ಅಮ್ಮ ಕಣೆ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಉಷಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಯಾರು ಮಾಡಕ್ ಆಗದಿದ್ದನ್ನ ನಿಮ್ಮ ಅಮ್ಮ ಹೇಗೆ ಮಾಡಿದ್ರು ಅಂತ. ಮನಸ್ಸು ಛಲ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ವರ್ಷಾ, ಈ ಮಗುಗೆ ಏನ್ ಹೆಸರು ಇಡಬೇಕು ಅಂದ್ಕೊಂಡಿದ್ದೀಯಾ? ಶ್ರೀಕಾಂತ್, ಅಮೃತ ಮಗು ಅಮೂಲ್ಯ ಆಯ್ತಲ್ವಾ, ಈ ಮಗುಗೆ ಅಭಿನವ್ ಹೇಗಿರುತ್ತೆ? ಬೇಡಣ, ಈ ಮಗು ಎಲ್ಲಿಂದನೋ ಬಂದಿದ್ದು, ಅದಕ್ಕೆ ಅಜ್ಞಾತ ಅಂತ ಹೆಸರು ಇಟ್ಬಿಡೋಣ. ಬಾಬಾ, ಅಜ್ಞಾತ ಅಂತ ಬೇಡ, ಯಾವುದಾದ್ರೂ ಒಳ್ಳೆ ಹೆಸರು ಇಡೋಣ. ಹಾ, ದರ್ಶನ್ ಅಂತ ಇಟ್ರೆ? ಇದ್ಯಾವುದು ಬೇಡ. ನನಗೇನೋ ಇವನ್ಗೆ ಅಕ್ಷಯ್ ಅಂತ ಹೆಸರಿಟ್ಬೇಡ ಅನ್ನಿಸ್ತಿದೆ. ಹಾ ಶಿಖ, ಅಕ್ಷಯ್ ತುಂಬಾ ಚೆನ್ನಾಗಿದೆ ಹೆಸರು. ಅಮೂಲ್ಯ ಅಕ್ಷಯ್ ಕರೆಯಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಹೆಸರು ಹೇಳಿದ್ರು. ಹಾ ಅಕ್ಷಯ್, ಇವನ್ ಬಂದ್ಮೇಲೆ ಎಲ್ಲ ಅಕ್ಷಯ ಆಗತ್ತೆ. ಏನ್ ಅಕ್ಷಯ ಆದ್ರೂ ಎಲ್ಲೋ ಇವನ್ಗೆ ತಾನೇ, ಯಾಕಂದ್ರೆ ಇವನೇ ತಾನೇ ಈ ಮನೆ ವಂಶೋದ್ಧಾರಕ. ನಂತನು ಎಲ್ಲೂ ಕಾಣಿಸ್ತಿಲ್ವಲ್ಲಪ್ಪ. ಆಂಟಿ, ನಂತನು ನೀವೇನಾದ್ರೂ ಎತ್ಕೊಂಡು ಹೋದ್ರ? ಇಲ್ಲ ಅಕ್ಷಯ್, ಇವತ್ತು ಎತ್ಕೊಂಡು ಹೋಗಿಲ್ಲ. ಹೌದಾ ಆಂಟಿ? ನಂತನು ಎಲ್ಲೂ ಕಾಣಿಸ್ತಿಲ್ಲ ಆಂಟಿ, ನಂಗೆ ತುಂಬಾ ಭಯ ಆಗ್ತಿದೆ. ಗಾಬರಿ ಆಗ್ಬಿಡ ಸರ್, ನಿಮ್ಮ ಅಮ್ಮ ಏನಾದ್ರೂ ಅಂಗಡಿಗೆ ಎತ್ಕೊಂಡು ಹೋಗಿರ್ಬೋದು ನೋಡು. ಅಮ್ಮ. ಆಶಾ, ನೀನೇನಿಲ್ಲಿ? ಅಮ್ಮ, ಧನು ಎಲ್ಲಿಮ್ಮ? ಧನುನ ಮನೇಲೇ ಇರಬೇಕು. ಅಯ್ಯೋ ಅಮ್ಮ, ನನ್ನ ಮನೇಲಿ ಎಲ್ಲ ಕಡೆ ಹುಡುಕ್ತೆ, ಧನು ಎಲ್ಲೂ ಕಾಣಿಸ್ತಿಲ್ಲ. ಹಿಂದಗಡೆ ಮನೇಲಿ ಕ್ಷಮ ಕರ್ಕೊಂಡು ಹೋಗಿರ್ಬೋದು. ಅಯ್ಯೋ ಇಲ್ಲ ಅಮ್ಮ, ನಾನು ಅಕ್ಕನೂ ಕೇಳಿದೆ, ಅಕ್ಕ ನನಗೆ ಧನು ಎತ್ಕೊಂಡೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಎಲ್ಲಿ ಹೋಗಕ್ಕೆ ಸಾಧ್ಯ? ಅಮ್ಮ, ನನ್ನ ಧನುನ ಯಾರಾದ್ರೂ ಕದ್ಕೊಂಡು ಹೋಗಿರ್ಬೇಕು ಅಮ್ಮ. ಯಾರ್ಯಾಕೆ ಕದೀತಾರೆ? ರೋಡಲ್ಲಿ ನಿಂತ್ಕೊಂಡು ಹೀಗೆಲ್ಲ ಆಡ್ಬೇಡ, ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಅನ್ಕೋತಾರೆ. ನಡಿ. ಇಲ್ಲಮ್ಮ, ನನ್ ಧನು ಹುಡ್ಕೊಂಡ್ ಬರ್ತೇನೆ. ನಡಿ ನಡಿ, ಮನೆಗೆ ನಡಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಅಕ್ಷಯ್ ಪುಟ್ಟ, ಇದು ನಿನ್ನ ಹೊಸ ಮನೆ, ನಾನು ನಿನ್ನ ಹೊಸ ಅಮ್ಮ, ಇವರು ನಿನ್ನ ಹೊಸ ಅಪ್ಪ. ನಿಂದ ಅದೃಷ್ಟನೇ ಅದೃಷ್ಟ. ನೀನೀಗ ಎಲ್ಲಿ ಬಂದಿದ್ಯಾ ಗೊತ್ತಾ? ದೇಸಾಯಿ ಮನೆಗೆ ಬಂದಿದ್ಯಾ? ಇನ್ನಿಲ್ಲಿ ನೀನೇ ರಾಜ್ಕುಮಾರ. ಅಮ್ಮ ನನಗೆ ದೊಡ್ಡ ಉಡುಗೊರೆ ಕೊಟ್ಟಿದ್ದಾಳೆ. ಈ ಮಗುನ ದೇವ್ರೆ ನಮಗೆ ಕೊಟ್ಟಿದ್ದಾನೆ ಅನ್ಕೋಣ. ಈ ಮಗುನ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೋತೀನಿ ಗೊತ್ತಾ? ಈ ಮಗುಗೆ ತನ್ನ ಅಮ್ಮನ ನೆನಪೇ ಬರಬಾರ್ದು, ಹಾಗೆ ಮಾಡ್ತೀನಿ. ವಿನಯ್, ಈ ಮಗು ನಮ್ಗೆ ಹೊಂದ್ಕೊಳ್ಳುತ್ತಲ್ವಾ? ಖಂಡಿತ ಹೊಂದ್ಕೊಳ್ಳುತ್ತೆ ವರ್ಷ. ಇದಕ್ಕಿನ್ನೂ ಅಮ್ಮನ ಗುರುತು ಹಿಡಿದು ಜ್ಞಾಪಕ ಇಟ್ಕೊಳ್ಳೋ ವಯಸ್ಸಲ್ಲ. ಇದ್ರ ತಾಯಿ ಯಾರೋ ಏನೋ, ಅವ್ರ ಮುಖ ಇದು ನೋಡೇ ಇಲ್ಲ ಅನ್ಸತ್ತೆ. ಇದ್ರ ತಾಯಿ ನೀನು ಆಗ್ತೇ ಬಿಡು.
ನಾನು ಮಾತ್ರ ಇದರ ಅಮ್ಮ ಅಲ್ಲ ಇವತ್ತಿಂದ ನೀವು ಈ ಮಗು ಅಪ್ಪ ಮಂಜುಳ ಬಾಯಿಲಿ ಏನು ವರ್ಷಕ ಎಲ್ಲಿಗೆ ಹೋಗ್ತಿದ್ಯಾ ಅಮೃತ ಅಕ್ಕನ ರೂಮ್ ಕ್ಲೀನ್ ಮಾಡಬೇಕು ಅದಕ್ಕೆ ಹೋಗ್ತಿದ್ದೆ ಅದನ್ನ ಆಮೇಲೆ ಮಾಡಿದ್ರೆ ಆಯ್ತು ಮೊದಲು ಮಗುಗೆ ಒಂದು ಚಿಕ್ಕ ರಗ್ಗು ರಬ್ಬರ್ ಶೀಟ್ ತಗೊಂಡ್ ಬಾ ಆಯ್ತು ವರ್ಷಕ ವರ್ಷ ನಾನು ಇನ್ನು ಹೊರಡ್ತೀನಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಈಗಿನ್ನು ಆಫೀಸ್ ಇಂದ ಬರ್ತಿದೀರಾ ಮತ್ತೆ ಆಫೀಸ್ ಗೆ ಹೋಗಬೇಕಾ ಇವತ್ತಿನೂ ಮಗು ನಮ್ಮ ಮನೆಗೆ ಬಂದಿದೆ ಮಗು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬಹುದಿತ್ತಲ್ವಾ ನನಗೂ ಇಲ್ಲೇ ಇರಬೇಕಂತ ಆಸೆ ಆದ್ರೆ ಏನು ಮಾಡೋದು ಅಣ್ಣ ಬೇರೆ ಊರಲ್ಲಿಲ್ಲ ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಇದೆ ಈ ಮಗು ತುಂಬಾ ಅದೃಷ್ಟವಂತ ಮಗು ಸ್ವಂತ ಮಗುಗಿಂತ ಹೆಚ್ಚಾಗಿ ನೀವು ಇದನ್ನ ಹಚ್ಚಿಕೊಂಡಿದ್ದೀರಲ್ಲ ವರ್ಷ ಬರ್ತೀನಿ ಬೈ ಅಕ್ಷಯ್ ಪರವಾಗಿಲ್ಲ ಕಣೆ ವರ್ಷ ನಿನ್ನ ಗಂಡನು ಇದು ಕೊಂಡ್ಕೊಂಡಿದಾನೆ ಅಮ್ಮ ಇದರ ಲಕ್ಷಣನೇ ಆಗಿದೆ ಈ ಮಗುನ ನೋಡಿದ್ರೆ ಬೇಡ ಅಂತ ದೂರ ತಳ್ಳಕ್ಕೆ ಯಾರಿಗೂ ಮನಸೇ ಬರಲ್ಲ ಅಮ್ಮ ಅದ ಯಾರು ಪರಿಚಯದವರು ಅಂದಿಯಲ್ಲ ಯಾರಮ್ಮ ಅವರು ಯಾರೋ ಬಿಡೆ ಅವರು ಯಾರೋ ಹಳೆ ಪರಿಚಯ ಅವರು ಯಾರು ಅಂತ ಹೇಳಿದ್ರು ನಿನಗೆ ಗೊತ್ತಾಗಲ್ಲ ಲೇ ವರ್ಷ ಈ ದುಡ್ಡು ಒಂದು 78000 ರೂಪಾಯಿ ಇರಲ್ವೇನೆ ಅಮ್ಮ ಅದೆಲ್ಲ ನನ್ನ ಮಗುಗೆ ಬಂದಿರೋದು ನೀನು ಯಾಕ ಅದರ ಮೇಲೆ ಕಣ್ಣು ಹಾಕ್ತೀಯಾ ಆ ಏನು ಮಗು ಈಗಲೇ ದುಡ್ಡು ತಗೊಂಡು ಹೋಗಿ ಶಾಪಿಂಗ್ ಮಾಡಿಬಿಡತಾ ಮಗು ಹೆಸರಲ್ಲಿ ಎಲ್ಲ ನೀನೇ ತಾನೆ ತಗೊಂಡು ಹೋಗಿ ಉಡಾಯಿಸೋದು ನಾನು ಈ ಮಗು ತಂದು ಕೊಟ್ಟಿದ್ದಕ್ಕೆ ನಿನಗೆ ಇಷ್ಟೆಲ್ಲ ದುಡ್ಡು ಚಿನ್ನ ಎಲ್ಲ ಸಿಕ್ಕಿರೋದು ಏನಮ್ಮ ನೀನು ದುಡ್ಡು ಒಡವೆ ಆಸೆಗೋಸ್ಕರ ಮಗುನ ತಂದ್ಯಾ ಇಲ್ಲ ಕಣೆ ನಿನ್ನ ಗೋಲ್ ನೋಡಕಾಗದೆ ತಂದೆ ಆದ್ರೆ ಯಾವುದೇ ಕೆಲಸಕ್ಕೆ ಒಂದು ಪ್ರತಿಫಲ ಅಂತ ಇರಬೇಕಲ್ವಾ ನಿನ್ನಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದಿನಿ ಅಂದಮೇಲೆ ಈ ಅಮ್ಮನ ಬಗ್ಗೆನೂ ಯೋಚಿಸಬೇಕು ಅಲ್ವಾ ನಿನ್ನ ಕೆಲಸ ಆದಮೇಲೆ ನನ್ನೇ ಕಳ್ಳಿ ತರ ನೋಡ್ತಿದೀಯಲ್ಲೇ ಸರಿ ಅದರಲ್ಲಿ 10000 ರೂಪಾಯಿ ಇಟ್ಕೋ ಬರಿ 10000 ರೂಪಾಯಿ ಸರಿ ನೀನೊಂದು 20000 ರೂಪಾಯಿ ತಗೋ ಈ ದುಡ್ಡು ನಾನು ಇಟ್ಕೊಳ್ಳೋದಾ ನನಗೆ ಗೊತ್ತಿತ್ತು ಕಣೆ ವರ್ಷ ನಿಂದು ಬೆಣ್ಣೆ ತರ ಕರಗೋ ಹೃದಯ ಅಂತ ಎಷ್ಟೇ ಆಗಲಿ ಈ ಅಮ್ಮನ ಬಿಟ್ಕೊಡ್ತೀಯ ನೀನು ಏನು ಪುಟ್ಟ ಹಾಗೆ ನೋಡ್ತಾ ಇದೀಯಾ ಇಷ್ಟು ದಿವಸ ಎಲ್ಲಿದ್ದೆ ನೀನು ಮುಂಚೆನೇ ಸಿಗೋಕೆ ಏನಾಗಿತ್ತು ನಿಮಗೆ ನೋಡು ಇನ್ಮೇಲೆ ನೀನು ನನ್ನ ಬಿಟ್ಟು ಎಲ್ಲೂ ಹೋಗಬಾರದು ಗೊತ್ತಾಯ್ತಾ ಈ ಗತಿ ಕೆಟ್ಟ ಮಗುವಿಂದ ನನ್ನ ಅದೃಷ್ಟ ಕುಲಾಯಿಸ್ತಿದೆ ಈ ವರ್ಷ ದೊಡ್ಡ ನಿಧಿ ಸಿಕ್ಕ ಹಾಗೆ ಯಾವುದೋ ಲೋಕದಲ್ಲಿದ್ದಾಳೆ ನಾನು ಆವಾಗ ಆವಾಗ ಬಂದು ಈ ತರ ಒಂದಿಷ್ಟು ಕಮಾಯಿ ಮಾಡ್ಕೊಂಡು ಹೋಗಬೇಕು ಮನೆಗೆ ಇನ್ನೊಂದು ಮಗು ಬಂದಿರೋದ್ರಿಂದ ನಿನಗೇನು ಕಿರಿಕಿರಿ ಆಗ್ತಿಲ್ಲ ತಾನೇ ಇಲ್ಲ ಚಿಕ್ಕತ್ತೆ ವರ್ಷಕ್ಕಂಗೆ ದತ್ತು ಮಗು ತಗೊಳ್ಳೋದಕ್ಕೆ ಅತ್ತೆನ ಒಪ್ಪಿಸಿದ್ದೆ ನಾನು ನನಗೆ ಯಾಕೆ ಕಿರಿಕಿರಿ ಆಗುತ್ತೆ ಹೇಳಿ ಹಾಗಲ್ಲ ಅಮೃತ ವರ್ಷ ನಿನ್ನ ಮಗುನ ಎತ್ಕೊಡ್ತಾ ಇದ್ಲು ಅತ್ತಾಗ ಸಮಾಧಾನ ಮಾಡ್ತಾ ಇದ್ಲು ಈಗ ಅವಳಿಗೆ ಒಂದು ಮಗು ಇರೋದ್ರಿಂದ ನಿನಗೇನಾದರೂ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿದೆಯೇನೋ ಅಂತ ಕೇಳಿದೆ ಅಷ್ಟೇ ಇಲ್ಲ ಚಿಕ್ಕತ್ತೆ ನನಗೆ ಇನ್ನೂ ಖುಷಿ ಆಗ್ತಿದೆ ಇವಳಿಗೆ ಒಬ್ಬ ತಮ್ಮ ಬಂದಿದ್ದಾನೆ ಇಬ್ರು ಜೊತೆಲೇ ಆಟ ಆಡ್ಕೋತಾರೆ ಜೊತೆಲೇ ಸ್ಕೂಲ್ಗೆ ಹೋಗ್ತಾರೆ ಒಂದೇ ಮಗು ಇದ್ರೆ ಇನ್ನೊಬ್ರ ಜೊತೆ ಹೊಂದ್ಕೊಂಡು ಹೋಗೋ ಗುಣನೇ ಬರಲ್ಲ